ಹುಟ್ಟುತ್ತಲೆ ತಲೆ ಡೊಮೆಸ್ತನಿಸ್ ಒಬ್ಬ ದನಿಯ ಕುಗ್ಗು ನುಡಿಯ ಹುಡುಗ ಈತನ ಭವಿಷ್ಯವನ್ನು ಕಂಡು ಹೇಳ್ತಾರೆ ಈತನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಬಾಳ್ತಾನೆ ಅಂತ ಬಾಲ್ಯದಲ್ಲಿಯೇ ತನ್ನ ತಂದೆಯನ್ನ ಕಳೆದುಕೊಂಡು ಅನಾಥನಾದ ಡೊಮೆಸ್ತನಿಸ್ ಬಂಧುಗಳಿಂದ ಮತ್ತು ಸ್ನೇಹಿತರಿಂದ ಅಪಾಸ್ಯ ಕೀಡಾಗಿ ಅಶಕ್ತನಾಗಿ ಬೆಳಿತಾನೆ ಈ ಒಂದು ಸಂದರ್ಭದಲ್ಲಿ ಅಂದಿನ ಕಾಲದ ಪ್ರಸಿದ್ಧ ವಾಗ್ಮಿಯೊಬ್ಬನ ಮಾತುಗಾರಿಕೆಗೆ ಜನ ಆಕರ್ಷಿತರಾಗಿ ಆತನಿಗೆ ತೋರಿದ ಗೌರವಗಳು ಡೊಮೆಸ್ತನಿಸ್ತನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ತನ್ನೆಲ್ಲ ಕಷ್ಟಗಳ ನಡುವೆಯೂ ನಾನು ಕೂಡ ಏನನ್ನಾದರೂ ಸಾಧಿಸಬೇಕು ಎಂಬ ಛಲ ಮೂಡುತ್ತೆ ತಾನು ಕೂಡ ಮಹಾನ್ ವಾಗ್ಮಿಯಾಗಲು ದೃಢ ಸಂಕಲ್ಪ ತೊಟ್ಟಂತಹ ಡೊಮೆಸ್ತನಿಸ್ ಹಲವು ತೊಡಕುಗಳನ್ನು ಎದುರಿಸಬೇಕಾಗುತ್ತೆ ಮಾತನಾಡಲು ಪ್ರಾರಂಭಿಸಿದೊಡನೆಯೇ ಉಗ್ಗು ಆತನನ್ನ ಬಾಧಿಸುತ್ತಿತ್ತು ದೀರ್ಘವಾದ ವ್ಯಾಖ್ಯೆಗಳನ್ನು ಒಮ್ಮೆಲೆ ಹೇಳುವಂತಹ ಸಾಮರ್ಥ್ಯ ಇರಲಿಲ್ಲ ಒಬ್ಬ ವೈದ್ಯರ ಸಲಹೆ ಮೇರೆಗೆ ನಾಲಿಗೆಯ ಮೇಲೆ ಬೆಣಚು ಕಲ್ಲನ್ನಿಟ್ಟು ಅಭ್ಯಾಸ ಮಾಡತೊಡಗ್ತಾನೆ ದೊಡ್ಡ ದೊಡ್ಡ ಬೆಟ್ಟಗಳನ್ನು ಹೇರಿ ಇಳಿಯುವ ಮೂಲಕ ದೀರ್ಘವಾಗಿ ಉಸಿರೆಳೆಯುವುದನ್ನು ಕೂಡ ಪ್ರಾರಂಭ ಮಾಡ್ತಾನೆ ದಿನಾಲು ಸಮುದ್ರ ದಂಡೆಯ ಬಳಿ ನಿಂತು ಸಮುದ್ರ ಘೋಷವನ್ನ ಮೀರಿಸುವಷ್ಟು ಎತ್ತರದ ಧ್ವನಿಯಲ್ಲಿ ಮಾತನಾಡತೊಡಗ್ತಾನೆ ಹೀಗೆ ಅನೇಕ ಗ್ರಂಥಗಳನ್ನ ಗ್ರೀಕ್ ಮಹಾಕಾವ್ಯಗಳನ್ನ ಅಧ್ಯಯನ ಮಾಡಿ ಮೂರು ವರ್ಷಗಳ ಅಜ್ಞಾತವಾಸದಿಂದ ಹೊರಬಂದ ಡೊಮೆಸ್ತನಿಸ್ ಒಬ್ಬ ಮಹಾನ್ ಜ್ಞಾನಿ ಮತ್ತು ಉತ್ತಮ ಮಾತುಗಾರನಾಗಿರ್ತಾನೆ ಈತನ ಮಾತುಗಾರಿಕೆಯನ್ನ ಕೇಳಿದ ಗ್ರೀಕ್ ದೊರೆ ಫಿಲಿಪ್ ಹೇಳ್ತಾನೆ ಇಡೀ ಜಗತ್ತನ್ನ ಬೇಕಾದ್ರೆ ನಾನು ಜಯಿಸಬಲ್ಲೆ ಆದ್ರೆ ಡೊಮೆಸ್ತನಿಸ್ ಅನ್ನ ಜಯಿಸೋದು ಅಸಾಧ್ಯ ಯಾಕೆಂದ್ರೆ ವಾಗ್ದೇವಿ ಆತನ ನಾಲಿಗೆಯ ಮೇಲೆ ನರ್ತಿಸುತ್ತಿದ್ದಾಳೆ ಎಂದಿದ್ದಾನೆ ಈ ರೀತಿಯಾಗಿ ಡೊಮೆಸ್ತನಿಸ್ಸನ ಛಲ ಪ್ರಬುದ್ಧ ಶಕ್ತಿಗಿಂತಲೂ ವಾಕ್ ಶಕ್ತಿ ಪರಿಣಾಮಕಾರಿ ಎಂಬುದನ್ನ ತೋರಿಸ್ಕೊಡ್ತು ಹಾಗಾದ್ರೆ ಛಲ ಅಂದ್ರೇನು ಇಂಗ್ಲಿಷ್ ಭಾಷೆಯ ಡೆಟರ್ಮಿನೇಷನ್ ಎಂಬ ಪದದ ಕನ್ನಡ ಅನುವಾದವಾಗಿದ್ದು ದೃಢ ನಿರ್ಧಾರ ದೃಢ ನಿಶ್ಚಯ ನಿರ್ಣಯ ಛಲ ಎಂಬ ಅರ್ಥವನ್ನ ಕೊಡುತ್ತೆ ಅಂದ್ರೆ ಹಿಡಿದ ಕೆಲಸವನ್ನ ಏಕಾಗ್ರತೆ ಮತ್ತು ನಿಷ್ಠೆಯಿಂದ ಎಷ್ಟೇ ಕಷ್ಟಗಳು ಬಂದರೂ ಮುನ್ನುಗ್ಗಿ ಸಾಧಿಸುವುದೇ ಛಲ ಇಂತಹ ಛಲದಿಂದ ಸಾಧನೆ ಮಾಡಿದ ಮಹಾನ್ ಸಾಧಕರನ್ನ ನಾವು ಇಲ್ಲಿ ಸ್ಮರಿಸ್ಬಹುದು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿದೇಶದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಗಂಟೆಗಟ್ಟಲೆ ಅಧ್ಯಯನದಲ್ಲಿ ಮುಳುಗಿ ಜ್ಞಾನ ಪಿಪಾಸುವಾಗಿ ಬೆಳೆದ ಅಂಬೇಡ್ಕರ್ ಧೀಮಂತ ನಾಯಕನಾಗಿದ್ದು ಛಲದಿಂದಲೇ ಯಾರೂ ಕಂಡರಿಯದ ಕಡೆಗೆ ತನ್ನ ಅಡಗನ್ನ ತಿರುಗಿಸಿ ಹೊಸ ಜಗತ್ತನ್ನ ಕಂಡುಹಿಡಿದ ಕೊಲಂಬಸ್ನ ಛಲ ಎಂಥದ್ದು ಜಾರ್ಜ್ ಸ್ಟೀವನ್ಸನ್ ಹದಿನೈದು ವರ್ಷಗಳ ನಿರಂತರ ಪರಿಶ್ರಮದಿಂದಲೇ ತನ್ನ ಯಂತ್ರವನ್ನ ಕಂಡುಹಿಡಿದಿದ್ದು ಜೇಮ್ಸ್ ವ್ಯಾಡ್ ಮೂವತ್ತು ವರ್ಷಗಳ ನಿರಂತರ ಪರಿಶ್ರಮದಿಂದಲೇ ಉಗಿ ಯಂತ್ರವನ್ನ ಸೃಷ್ಟಿಸಿದ್ದು ಬಲ್ಬ್ ಕಂಡುಹಿಡಿದ ಥಾಮಸ್ ಅಲ್ ವೈಡಿಸನ್ ಒಂಬೈನೂರಕ್ಕೂ ಹೆಚ್ಚು ಪ್ರಯೋಗಗಳನ್ನು ಮಾಡಿ ವಿಫಲನಾದರೂ ಛಲ ಬಿಡದೆ ಮುನ್ನುಗ್ಗಿದ್ದು ಛಲದಿಂದಲೇ ಐಸಾಕ್ ನ್ಯೂಟನ್ ತನ್ನ ಪ್ರಯೋಗಾಲಯಕ್ಕೆ ಬೆಂಕಿ ಬಿದ್ದರೂ ಧೃತಿಗೆಡದೆ ಮರಳಿ ಕೆಲಸ ಮಾಡುವೆನೆಂದು ಛಲದಿಂದ ಮಾಡಿ ಮುಗಿಸಿಯೇ ಬಿಟ್ಟ ಕ್ಯೂರಿ ದಂಪತಿಗಳು ರೇಡಿಯಂನನ್ನು ಅದಿರಿನಿಂದ ಬೇರ್ಪಡಿಸಲು ನಾಲ್ಕು ವರ್ಷಗಳ ಕಾಲ ಅದಿರನ್ನ ಕುಲುಮೆಯಿಂದ ಕಾಯಿಸಿದ್ದು ಛಲದಿಂದಲ್ಲವೇ ಹೀಗೆ ಹಠಾತ್ ಕಾರ್ಯಗಳು ಮಹತ್ ಕಾರ್ಯಗಳು ಹಠಾತ್ ಬಂದದ್ದಲ್ಲ ನಿರಂತರ ಶ್ರಮ ಮತ್ತು ಛಲದಿಂದ ಬಂದಿರುವಂಥದ್ದು ನಿಮ್ಮ ಮುಂದೆ ನಿಂತಿರುವ ನಾನು ನವೀನ್ ಕುಮಾರ್ ಬಾಲ್ಯದಲ್ಲಿಯೇ ನನ್ನ ತಂದೆಯನ್ನು ಕಳೆದುಕೊಂಡೆ ಈ ಒಂದು ಪರಿಸ್ಥಿತಿಯಲ್ಲಿ ತಂದೆಯ ಮನೆಗಿರೋಕ್ಕಾಗದೆ ಅಜ್ಜಿ ಮನೆಗೆ ಹೋಗ್ತೀವಿ ಆದರೆ ಅಲ್ಲಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆಂಬಂತೆ ನಮ್ಮನ್ನು ಕಾಣ್ತಾರೆ ದನ ಕುರಿ ಕಾಯ್ಕೊಂಡು ಮುಸ್ರೆ ತಿಕ್ಕೊಂಡು ಮನೆ ಕೆಲಸ ಮಾಡಿಕೊಂಡಿರಿ ಅಂತಾರೆ ಇದರಿಂದ ಮನನೊಂದ ನಮ್ಮ ತಾಯಿ ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಬರ್ತಾರೆ ಇಲ್ಲಿ ನಮಗಾಗಿ ಅನೇಕ ಕಷ್ಟಗಳನ್ನು ಅನುಭವಿಸಿ ದುಡಿತಾರೆ ಆ ಕಷ್ಟಗಳನ್ನು ನೋಡೋಕ್ಕಾಗದೆ ಅವತ್ತೇ ನಾನು ನಿರ್ಧಾರ ಮಾಡಿದೆ ಏನನ್ನಾದರೂ ಸಾಧಿಸಲೇಬೇಕು ಏನನ್ನಾದರೂ ಮಾಡಲೇಬೇಕು ಅಂತ ಆಗ ನನ್ನ ಮೈಂಡಿಗೆ ಬಂದಿದ್ದು ಎಜುಕೇಷನ್ ಅಂದಿನಿಂದ ಉತ್ತಮವಾಗಿ ಓದಲು ಪ್ರಾರಂಭ ಮಾಡಿದ ನಾನು ಪ್ರತಿ ಹಂತದಲ್ಲೂ ಉನ್ನತ ಅಂಕಗಳನ್ನು ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿಯನ್ನು ಫ್ರೀಯಾಗಿ ಮುಗಿಸಿ ಇವತ್ತು ಒಂದು ಕಾಲೇಜಿನ ಲೆಕ್ಚರರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಮತ್ತು ನನ್ನ ಕುಟುಂಬವನ್ನು ಕೂಡ ನೋಡ್ಕೊತಾ ಇದ್ದೀನಿ ಇದಕ್ಕೆ ಇರ್ಬೋದು ಅಣ್ಣವ್ರು ಹೇಳಿರೋದು ಆಗದು ಎಂದು ಕೈಲಾಗದು ಎಂದು ಕಟ್ಟಿ ಕುಳಿತರೆ ಆಗದು ಎಂದು ಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಯಾವುದೇ ಪೊಸಿಷನ್ ಅಲ್ಲಿ ಉನ್ನತ ಸಾಧನೆ ಮಾಡಿರೋರನ್ನ ನಾವು ಕಂಡಾಗ ಅವರು ಮಹಾನ್ ಸಂಗೀತಗಾರರಾಗಿರ್ಬೋದು ಮಾತುಗಾರರಿರ್ಬೋದು ಆಟಗಾರರಿರ್ಬೋದು ಸಿನಿಮಾ ನಟರಿರ್ಬೋದು ಅದೊಂದು ದೈವಿ ದತ್ತ ವರ ನಮ್ಮ ಕೈಲೆಲ್ಲ ಸಾಧ್ಯ ಇಲ್ಲ ಅಂದ್ಕೊತೀವಿ ಆದರೆ ಅದರ ಹಿಂದೆ ಹಲವಾರು ವರ್ಷಗಳ ನಿರಂತರ ಪರಿಶ್ರಮ ಮತ್ತು ಛಲ ಇದೆ ಅನ್ನೋದನ್ನು ಮರಿಬಾರ್ದು ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರ್ನಲ್ಲಿ ಲೀಡರ್ಸ್ ಫ್ಯಾಮಿಲಿಗೆ ಜಾಯ್ನ್ ಆದ ಜಾಯ್ನ್ ಆದಮೇಲೆ ನನ್ನ ಛಲಕ್ಕೆ ಮತ್ತಷ್ಟು ಬಲ ತುಂಬಿದ್ದು ಬಾಲ ಸರ್ ಇಲ್ಲಿ ಕಲ್ತಂತಹ ಹಲವಾರು ವಿಷಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ ಆ ವಿಷಯಗಳನ್ನು ನನ್ನ ವಿದ್ಯಾರ್ಥಿಗಳಲ್ಲಿ ಹೇಳ್ಕೊಡ್ತಾ ಅವರಲ್ಲಿ ಶಿಕ್ಷಣದ ಮಹತ್ವವನ್ನು ಸೃಷ್ಟಿಸಿದ್ದೀನಿ ಇದರಿಂದಾಗಿ ನಲವತ್ತು ಐವತ್ತು ಪರ್ಸೆಂಟೇಜ್ ಇಟ್ಕೊಂಡು ಬಂದಂತಹ ವಿದ್ಯಾರ್ಥಿಗಳು ಇವತ್ತು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ತೆಗ್ದಿದ್ದಾರೆ ಅದಕ್ಕೆ ಕಾರಣ ಅವರಲ್ಲಿ ಬಿತ್ತಿದಂತಹ ಛಲ ಜೊತೆಗೆ ಮ್ಯಾನ್ ಆಫ್ ದ ಎಥಿಕ್ಸ್ ಅವಾರ್ಡ್ ಕೂಡ ಕೊಟ್ಟು ನನಗೆ ಗೌರವ ನೀಡಿದ್ದಾರೆ ಹೀಗೆ ಹಿಡಿದ ಕೆಲಸವನ್ನ ಪೂರ್ಣಗೊಳಿಸುವ ದೃಢ ನಿರ್ಧಾರವೇ ದುರ್ಬಲನಿಗೂ ಸಬಲನಿಗೂ ಇರುವ ವ್ಯತ್ಯಾಸ ಅಂತ ಕಾರ್ಲೈಲ್ ಒಂದು ಕಡೆ ಹೇಳಿದ್ದಾರೆ ಸರಿಯಾದ ಮತ್ತು ಉತ್ಸಾಹಪೂರ್ವಕ ಛಲದಿಂದ ಪಡೆಯಲು ಅಸಾಧ್ಯವಾಗದ ಯಾವುದೇ ಒಂದು ವಸ್ತು ಈ ಪ್ರಪಂಚದಲ್ಲಿ ಇಲ್ಲ ಅಂತ ಯೋಗ ವಶಿಷ್ಠದಲ್ಲೊಂದು ಮಾತೇಳಿದೆ ಸ್ವಂತ ಛಲದಿಂದ ಸರ್ವತೋಮುಖ ಏಳಿಗೆ ಸಾಧಿಸಬಲ್ಲ ಏಕೈಕ ವ್ಯಕ್ತಿ ಪ್ರಪಂಚದಲ್ಲಿದ್ದಾನೆ ಅದು ಖಂಡಿತವಾಗಿಯೂ ನೀನೆ ಅಂತ ಆಲ್ಡಸ್ ಒಂದ್ ಕಡೆ ಮಾತೇಳಿದ್ದಾನೆ ಸಾಧನೆಯ ಶಕ್ತಿ ಚಾಲನಾ ಶಕ್ತಿ ಅಂತ ಹೇಳ್ತಾ ಇವತ್ತು ಯಾರೆಲ್ಲ ಸಾಧನೆಯ ಶಿಖರದಲ್ಲಿ ಕಂಗೊಳಿಸ್ತಾ ಇದ್ದಾರೋ ಅವರೆಲ್ಲರ ಯಶಸ್ಸಿನ ಗುಟ್ಟು ಛಲ ಇಂತಹ ಛಲವನ್ನ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ಅಳವಡಿಸ್ಕೊಂಡು ಎಲ್ಲವನ್ನ ಗೆಲ್ಲೋಣ ಎಲ್ಲರನ್ನು ಗೆಲ್ಲಿಸೋಣ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಸೋ ಮಚ್ सर्वे जन सुखि सर्वे लोका सुखि